ನಾನು ಹರ್ಷ ಅವ್ರ ಜೊತೆ ಇದು ನಾಲ್ಕನೇ ಪಿಕ್ಚರಲ್ಲಿ ಅವ್ರು ನನಗೆ ಪಾತ್ರ ನೀಡಿರೋದು. ಶಿವಣ್ಣ ಅವ್ರ ಜೊತೆ ಐದಾರು ಪಿಕ್ಚರ್ಗಳಲ್ಲಿ ಇದಕ್ಕೆ ಮುಂಚೆ ನಾನು ನಟಿಸಿದ್ದೀನಿ. ಆದರೆ ವಿಶೇಷ ಏನು ಅಂದರೆ, ಯಾವುದೇ ಕಲಾವಿದನಿಗೆ ಆ ಚಿತ್ರದ ನಾಯಕ, ಆ ಚಿತ್ರದ ನಿರ್ದೇಶಕ ಇಬ್ಬರು ಬಂದು ತುಂಬ ಚೆನ್ನಾಗಿ ಮಾಡಿದ್ರೆ, ನೀವು ಇಷ್ಟು ಚೆನ್ನಾಗಿ ಮಾಡಿದ್ರಿಂದ, ಬೇಗ ಮಾಡಿದ್ರಿಂದ ಈ ದೃಶ್ಯವನ್ನು ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗ ಮುಗಿಸೋದಕ್ಕೆ ಸಾಧ್ಯ ಆಯಿತು ಅಂದಾಗ ಅದೊಂದು ವಿಶೇಷವಾದ ಒಂದು ಒಂದು ಭಾವನೆಯನ್ನು ನಮ್ಮಲ್ಲಿ ತುಂಬಿಕೊಡುತ್ತೆ. ಅದಾಯಿತು. ಎರಡು ದಿವಸದಲ್ಲಿ ಮಾಡೋ ಶೂಟಿಂಗ್ನ ಸುಂದರಶ್ರೀ ಅವರ ಡೇಟ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಬೇಗ ಮುಗಿಸ್ಬೇಕಾಗಿತ್ತು. ನಾಲ್ಕು ದಿವಸದ ಕೆಲಸನ ಎರಡು ದಿವಸದಲ್ಲಿ ಮಾಡಿದಾಗ ಶಿವಣ್ಣ ಅವರೇ ಬಂದು, ರವಿ ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಾಯಿತು, ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ರು. ಶಿವಣ್ಣ ಅವರು ಆ ಮಾತನ್ನು ಹೇಳಿದಾಗ ಅದಕ್ಕಿಂತ ಇನ್ನು ಯಾವ ಸಂತೋಷ ನಮಗೆ ಬೇಕು? ಹರ್ಷ ಅವರು ಅಷ್ಟೇ ಅಷ್ಟೇ ಸಂತೋಷಪಟ್ಟರು. ಹರ್ಷ, ನಮ್ಮ ಡಾಕ್ಟರ್ ಶಿವರಾಜ್ಕುಮಾರ್, ಅರ್ಜುನ್ ಜನ್ಯ, ಈ ಒಂದು ಜೋಡಿನೇ ಒಂದು ಮೋಡಿ ಮಾಡುವಂಥ ಜೋಡಿ. 125ನೇ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದೊಂದು ನನಗೆ ಒಂದು ಸೌಭಾಗ್ಯ, ಒಂದು ವಿಶೇಷ. ಎಲ್ಲದಕ್ಕಿಂತ ಹೆಚ್ಚಾಗಿ ಶೂಟಿಂಗ್ ಹೋಗುವಾಗ ಶೂಟಿಂಗ್ ಅನ್ನಿಸಿರಲಿಲ್ಲ, ಮದುವೆ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಚಲುವರಾಜ್ ಹೇಳಿದ್ರು. ಅದನ್ನೇ ನಾನು ರಿಪೀಟ್ ಮಾಡಬೇಕಾಗತ್ತೆ. ಅಲ್ಲೇನಲ್ಲಿ ಅನ್ನದಾಸೋಹ ಅಂದರೆ ನಮಗೇನು ಬೇಕೋ ಅದು. ಒಂದು ದಿವಸ ಅಂತೂ 3:30-4 ಗಂಟೆಗೆ ಅದೆಷ್ಟೋ ಲಡ್ಡುಗಳು ಬಂದಿತ್ತು. ನಾನು ಹೋಗಿದ್ದೆ ಎರಡನೇ ದಿವಸನೇ, ವಿಶೇಷವಾದ ಲಡ್ಡುಗಳು, ಇಡೀ ಒಂದೊಂದು ತಿರುಪತಿ ಲಡ್ಡು ಥರ ಒಬ್ಬೊಬ್ರಿಗೆ ಒಂದೊಂದು ಲಡ್ಡು. ನನಗೆ ತಿನ್ನಬಾರ್ದು ಸಿಹಿ, ಅವತ್ತು ಎರಡು ಲಡ್ಡು ತಿಂದೆ. ಇನ್ನೊಂದು ದಿವಸ ನಾನು ಹೆಸರುಘಟ್ಟದಲ್ಲಿ ಶೂಟಿಂಗ್ ಮಾಡುವಾಗ ಸ್ವೀಟ್ಸು, ಒಂದು 15-20 ಥರ ಸ್ವೀಟ್ಸು, ಒಂದು 7-8 ಥರ ಕೇಕು, ಇದು ಎಲ್ಲೂ ಆ ಥರದ್ದು ಯಾವುದು ಕ್ರಿಸ್ಮಸ್ ಸಂದರ್ಭದಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಹಾಗಿತ್ತು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಂಸ್ಥೆಯ ಮೊದಲ ನಿರ್ಮಾಣವನ್ನು ಮಾಡಿರುವಂಥ ಗೀತಮ್ಮ ಅವರು ಅಲ್ಲೇನು, ಅವರು ಒಂಥರ ಅನ್ನದಾಸೋಹ ಅಂದರೆ ಅದು ಬಡಿಸೋದೇ ಅವ್ರ ಕೆಲಸ ಅನ್ನೋ ಥರ ಅವ್ರು ನಮ್ಮನ್ನೆಲ್ಲ ನೋಡಿಕೊಂಡ್ರು. ಸಂಸ್ಥೆ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು, ಆ ಸಂಸ್ಥೆಯಿಂದ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ನಮ್ಮ ಅಣ್ಣ ಅವರ ಚಿತ್ರಗಳ ಥರ ಆ ಚಿತ್ರಗಳನ್ನು ನಿರ್ಮಿಸಬೇಕು ಈ ಸಂಸ್ಥೆ. ಸಂಸ್ಥೆಯ ಮುಖಾಂತರ ಹಲವಾರು ಕಲಾವಿದರು, ತಂತ್ರಜ್ಞರು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಸಿಗೋ ಹಾಗೆ ಆಗಬೇಕು ಅಂತ ಅವರಿಗೆ ಹಾರೈಸ್ತಾ, ಎಲ್ಲ ಮಾಧ್ಯಮ ಮಿತ್ರರು, ನಿಮ್ಮ ಪ್ರಚಾರ, ನಿಮ್ಮ ಸಹಕಾರದಿಂದ 23ನೇ ತಾರೀಕು ನಮ್ಮ ವೇದ ಚಿತ್ರ ಏನು ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಇದು ಇಡೀ ಕರ್ನಾಟಕದ ಎಲ್ಲ ನಮ್ಮ ಶಿವಣ್ಣ ಅಭಿಮಾನಿಗಳಿಗೆ ತಲುಪಿ 100 ದಿವಸ ಈ ಚಿತ್ರ ಓಡಿ ಒಂದು ವಿಶೇಷವಾದ ಒಂದು ದಾಖಲೆಯನ್ನು ನಿರ್ಮಿಸಬೇಕು. ಹಾಗಾಗೋದಕ್ಕೆ ನಿಮ್ಮ ಸಹಕಾರ ಬೇಕು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.